The Royal Swedish Academy of Sciences has decided to award the 2023 Nobel Prize in Physics in equal shares to Pierre Agostini, the Ohio State University, USA, Ferenc Krausz, Max Planck Institute for Quantum Optik, Garching, and Ludwig Maximilians Universität München, Germany, and Anne Lier, Lund University, Sweden. ರಿಪಬ್ಲಿಕಾನದಲ್ಲಿ ನಾವು ಹೇಳಿದ್ದನ್ನ ಮಾತ್ರ ಕೇಳೋದಲ್ಲ, ನೀವು ಹೇಳಿದ್ದನ್ನ ನಾವು ಕೇಳ್ತೀವಿ. ಉತ್ತಮ ಸಮಾಜ ಕಟ್ಟುವಲ್ಲಿ ನಿಮ್ಮ ಸಹಮತ ಬಹುಮುಖ್ಯ. ನಿಮ್ಮ ಸಮಸ್ಯೆಗಳಿಗೆ ನಾವು ಧ್ವನಿಯಾಗಲಿದ್ದೇವೆ. ನಿಮ್ಮ ಧ್ವನಿಗೆ ನಾವು ವೇದಿಕೆ ಕಲ್ಪಿಸುತ್ತಿದ್ದೇವೆ. ಬನ್ನಿ ಭಾಗವಹಿಸಿ. ಜನತೆಯ ಧ್ವನಿ ವೀಕ್ಷಿಸಿ ಸಂಜೆ 5 ಗಂಟೆಗೆ. ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ಜಗ್ಗದೆ ಕುಗ್ಗದೆ ಜನಪರ ನಿಲುವು ನಮ್ಮ ಕರ್ತವ್ಯ. ಮಾತಿನ ಗಧಾ ಯುದ್ಧಕ್ಕೆ ಮುಕ್ತ ವೇದಿಕೆ. ಯಾವುದೇ ವಿಚಾರ ವಿಷಯ ಇರಲಿ, ರಿಯಾಲಿಟಿ ಬಿಚ್ಚಿಡುವುದೇ ನಮ್ಮ ಕರ್ತವ್ಯ. ಇದು ರಿಪಬ್ಲಿಕ್ ಕನ್ನಡ, ಮಹಾಭಾರತ ಡಿಬೇಟ್ ಶುರು ಮಾಡೋಣ.